हलो फ्रेंड्स, वेलकम टू भारती स्वाबी। स्नेहितरे, इवत्तु अम्म निमगागि उत्तर कन्नड जिलेय अत्यंत रिच स्वीट माड्ता इद्दारे। अम्म, इवत्तिन स्पेशल एनु? इवत्ते केसरि बत्तु माड्कोळ्ळि इट्कोंडिद्दि। ओके, एनेन सामानुगळन्नु बळसुत्तीरा? 2 लोट, 1 लोट अक्कि, 2 लोट सक्करे, 1 लोट 3/4 लोट तुप्प। ಈ ಕೇಸರಿ ಪ್ಯಾಕೆಟ್ ನಲ್ಲಿ ಅರ್ಧ ಪ್ಯಾಕೆಟ್ ಬೇಕಾಗಬಹುದು? ಕೇಸರಿ ಪ್ಯಾಕೆಟ್ ನಲ್ಲಿ ಅರ್ಧ ಹಾಕ್ತೆ, ಹಾಲಲ್ಲಿ ಕಡ್ಕಬೇಕು, ಅದು ಹಾಲಲ್ಲಿ ಸಣ್ಣ ನಂಪ ಕಡ್ಕೊಳ್ಬೇಕು, ದ್ರಾಕ್ಷಿ, ಓಕೆ, ಗೋಡಂಬಿ 3/4 ಕಪ್ಪು। ಹಾಂ, ಈಗ ಮೊದಲು ಕೇಸರಿಯನ್ನು ನಾವು ನೆನೆಸಿಟ್ಕೊಳ್ಳೋಣ। ಈ ಪ್ಯಾಕೆಟ್ ಅನ್ನು ನೋಡಿ, ಇದು 5 ಗ್ರಾಂ ಪ್ಯಾಕೆಟ್, ಅದರಲ್ಲಿ ಅರ್ಧ ಪ್ಯಾಕೆಟ್ ಅನ್ನು ಅಮ್ಮ ಹಾಕ್ತಾ ಇದ್ದಾರೆ। ಅಂದ್ರೆ 1 ಗ್ಲಾಸ್ ಅಕ್ಕಿಗೆ ಅರ್ಧ ಪ್ಯಾಕೆಟ್ ಕೇಸರಿ ಬೇಕಾಗಬಹುದು। ಹಾಕಿ ಇದನ್ನು ಹಾಲಿನಲ್ಲಿ ನೆನೆಸಿ, ಅದು ಕಲರ್ ಚೆನ್ನಾಗಿದ್ದಲ್ಲಿ ಬಿಡುತ್ತೆ, ಅದಕ್ಕೆ ಹಾಲಿನಲ್ಲಿ ನೆನೆಸಿ ಅದನ್ನು ತಿಕ್ಕಿ ತಿಕ್ಕಿ ಕರಡ್ತಾ ಇದ್ದಾರೆ ನೋಡಿ। ತಿಕ್ಕಿ ಈ ರೀತಿ ಕಲರ್ ಮಾಡ್ಕೋಬೇಕು, ಅಕ್ಕಿಯ ತಕ್ಕ ಮಾಡಿ ತೊಳೆಯಬೇಕು। ಅಕ್ಕಿ ವಾಶ್ ಆದ ನಂತರ ಅಮ್ಮ ನೀರು ಹಾಕ್ತಾ ಇದ್ದಾರೆ, 3 ಲೋಟ ನೀರು ಹಾಕ್ತಿದ್ದೀನಿ। ಇಲ್ಲಿ 1 ಚಿಟಿಕೆ ಉಪ್ಪು ಹಾಕಿ, 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತೆ। ಸರಿ, ಇಲ್ಲಿ ರೈಸ್ ತುಂಬಾ ಚೆನ್ನಾಗಿ ಬೆಂದಿರಬೇಕು, ನಾವು ಊಟ ಮಾಡುವ ತರನೇ ಬೆಂದಿರಬೇಕು, ಗಟ್ಟಿ ಇರಬಾರದು। 1 ಚಿಟಿ ಹಾಕಿದೆ, ತೆಗಿತೇನೆ। ಈಗ ಸ್ಟೌ ಆನ್ ಮಾಡಿ, ಅಮ್ಮ ಕಡಾಯಿ ಇಟ್ಟಿದ್ದಾರೆ। ಕೇಸರಿ ಬಾತ್ ಊಟ ಎಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸ್ಪೆಷಲ್ ಮತ್ತು ರಿಚ್ ಊಟ ಎನ್ನುವ ಕಾಲ ಒಂದಿತ್ತು। ಊರಲ್ಲಿ ಅಕ್ಕಪಕ್ಕದವರ ಮನೆಯಲ್ಲಿ ಇಲ್ಲವೇ ನೆಂಟರಿಷ್ಟರ ಮನೆಯಲ್ಲಿ ಸಭೆ ಸಮಾರಂಭಗಳಿದ್ದರೆ ಅಮ್ಮನನ್ನು ರಿಕ್ವೆಸ್ಟ್ ಮಾಡಿ ಕರೆದುಕೊಂಡು ಹೋಗಿ ಕೇಸರಿ ಬಾತ್ ಮಾಡುವ ಜವಾಬ್ದಾರಿಯನ್ನು ಅಮ್ಮನಿಗೆ ವಹಿಸುತ್ತಿದ್ದರು। ಅಮ್ಮ ಮಾಡಿದ ಕೇಸರಿ ಬಾತ್ ತಿಂದು ವಾವ್ ಎಂದು ಬೆರಳನ್ನು ನೆಕ್ಕದವರೇ ಇರಲಿಲ್ಲ। ಅಮ್ಮನಿಗೆ ಈಗ ವಯಸ್ಸಾಗಿದೆ, ಆದರೆ ತಿಂಡಿ ಮಾಡುವ ಹುಮ್ಮಸ್ಸು ಮಾತ್ರ ಕರಗಿಲ್ಲ। ಮಕ್ಕಳು ಮೊಮ್ಮಕ್ಕಳು ಬಂದಾಗ ಎಷ್ಟೇ ಬೇಡವೆಂದರೂ ಅಮ್ಮ ಮಾಡೇ ಮಾಡಿರುತ್ತಾರೆ। ನೋಡಿ ಸ್ನೇಹಿತರೆ, ಈಗ ಅನ್ನ ತುಪ್ಪದಲ್ಲಿ ಸಕ್ಕರೆ ಒಟ್ಟಿಗೆ ಮತ್ತೆ ಕುದಿಬೇಕು। ಗೋಡಂಬಿ ಹೊರಿತಾ ಇದ್ದೆ ತುಪ್ಪದಲ್ಲಿ, ದ್ರಾಕ್ಷಿ, ದ್ರಾಕ್ಷಿನೂ ಅದಕ್ಕೆ ಹಾಕ್ತಾ ಇದ್ದೆ, ಸಾಕು ಬಂದ್ ಮಾಡ್ತಾ ಇದ್ದೆ। ಇದು ತಳೆ ಹಡಿದೇನೆ ನೋಡ್ಕೊಬೇಕು, ಆ ಕಡೆ ತಳೆ ಹಿಡಿಯದಂತೆ ಕೇಸರಿ ಬಾತನ್ನು ತಿರುಗಿಸ್ತಾ ಇದ್ದಾರೆ। ಪಾಕ ಬಂತು, ಕೇಸರಿ ಹಾಕ್ತಾ ಇದ್ದೆ, ಆಮೇಲೆ ಗೋಡಂಬಿ ಹಾಕ್ತಾ ಇದ್ದೆ, ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಚೆನ್ನಾಗಿ ಇದನ್ನು ಕುದಿಸಬೇಕು, ಇಲ್ಲಿ ಅಂದರೆ ಪಾಕ ಬರಬೇಕು। ಗ್ಯಾಸ್ ಆಫ್ ಮಾಡ್ತೆ, ವೇಟ್ ಮಾಡಿ ಸ್ನೇಹಿತರೆ, ಅಮ್ಮ ಯಾವಾಗ ಹದ ಬರುತ್ತೆ ಅಂತ ಹೇಳ್ತಾರೆ। ತುಪ್ಪ ಹಿಂಗೆ ಬಿಡಬೇಕು, ತುಪ್ಪ ಕೇಸರಿ ಬತ್ತು ಕಾಸಾದ್ರ ಮನೆ ಬೇಕಾದ್ರೆ ಅಡ್ಸಿಟ್ಟು ಕಾಣ್ಬೋದು, ಇಲ್ಲಾರ ಹೆಂಗೆ ಇರ್ಬೋದು ನೋಡಿ, ಹೆಂಗೆ ಬಿಟ್ಟದೆ। ಈಗ ಸರಿಯಾಗಿದೆ, ಕೇಸರಿ ಬಾತ್ ಸರಿಯಾಗಿದೆ ಅಂತ ಅರ್ಥ? ಹಾಂ, ಈಗ ಸರಿಯಾಗಿದೆ, ಕಾಸ ಸರಿಯಾಗಿದೆ। ಸ್ನೇಹಿತರೆ, ಇಲ್ಲಿ ನೀವು ಮತ್ತೆ ಕೂಡ ತುಪ್ಪವನ್ನು ಬಿಸಿ ಮಾಡಿ ಸೇರಿಸಬಹುದು, ಈ ಕೇಸರಿ ಬಾತ್ 2-3 ದಿನಗಳವರೆಗೂ ಹಾಳಾಗುವುದಿಲ್ಲ। ಸ್ನೇಹಿತರೆ, ತುಂಬ ಈಸಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಸ್ಪೆಷಲ್ ಸ್ವೀಟನ್ನು ತಯಾರಿಸಬಹುದು ಅಂತ ಅಮ್ಮ ತಿಳಿಸಿದ್ದಾರೆ ಅಲ್ವೇ? ಈ ವಿಡಿಯೋವನ್ನು
ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ನೀವು ತಯಾರಿಸಿ ಎಂಜಾಯ್ ಮಾಡಿ.